ಬೆಳಗಾವಿ ಲೋಕಸಭೆ ಕ್ಷೇತ್ರದ ಸೋಲಿಲ್ಲದ ಸರದಾರ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿದ್ದ ದಿವಂಗತ ಸುರೇಶ್ ಅಂಗಡಿ ಅವರು ಅಗಲಿ ಇಂದಿಗೆ ಬರೋಬ್ಬರಿ ಒಂದು ವರ್ಷವಾಗಿದೆ ಆದರೆ ಸುರೇಶ್ ಅಂಗಡಿ ಅವರು ತಾವು ಮಾಡಿದ ಅಭಿವೃದ್ಧಿ ಕೆಲಸಗಳಿಂದಲೇ ಜನರ ಮನಸ್ಸಿನಲ್ಲಿ ಅಜರಾಮರರಾಗಿದ್ದಾರೆ ಇಂತಹ ಅಪರೂಪದ ಜನನಾಯಕನ ಬಗ್ಗೆ ಒಂದು ವರತಿಯನ್ನು ನೋಡಿಕೊಂಡು ಬರೋಣ ಬನ್ನಿ ಹೌದು ಸುರೇಶ್ ಅಂಗಡಿ ಬಿಜೆಪಿ ಪಕ್ಷದ ಕಟ್ಟಾಳುವ ಪಕ್ಷದ ಶಿಸ್ತಿನ ಸಿಪಾಯಿ ಹಲವು ನಾಯಕರನ್ನ ಬೆಳೆಸಿದ್ದ ಧೀಮಂತ ನಾಯಕ ಬೆಳಕವಿ ಲೋಕಸಭೆ ಕ್ಷೇತ್ರದಿಂದ ಸತತವಾಗಿ ನಾಲ್ಕು ಬಾರಿ ಗೆಲ್ಲುವ ಮೂಲಕ ಹೊಸ ಇತಿಹಾಸ ನಿರ್ಮಿಸಿದ್ದ ಸೋಲಿಲ್ಲದ ಸರದಾರ ಇವರ ಕಾರ್ಯಕ್ಷಮತೆ ಕೆಲಸ ಮಾಡುವ ಇಚ್ಛಾಶಕ್ತಿ ಗುರುತಿಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸುರೇಶ್ ಅಂಗಡಿಯವರಿಗೆ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ನೀಡಿದ್ರು ಸಚಿವ ಸ್ಥಾನ ಅಲಂಕರಿಸಿದ ದಿನದಿಂದಲೂ ಕಚೇರಿ ಹಿಡಿದು ಕೂರದೆ ಅಭಿವೃದ್ಧಿ ಹೊಳೆಯನ್ನೇ ಹರಿಸಿದ್ದ ಸುರೇಶ್ ಅವರು ಹುಬ್ಬಳ್ಳಿ ಧಾರವಾಡ ಬೆಂಗಳೂರಿಗೆ ಸೀಮಿತವಾಗಿದ್ದ ಕರ್ನಾಟಕಕ್ಕೆ ಬರುತ್ತಿದ್ದ ರೈಲ್ವೆ ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯವನ್ನು ತಾಯ್ನಾಡು ಬೆಳಗಾವಿಗೆ ಹರಿಸುವಲ್ಲಿ ಸುರೇಶ್ ಅಂಗಡಿ ಪ್ರಮುಖ ಪಾತ್ರ ವಹಿಸಿದ್ರು ಈ ಕಾರ್ಯವನ್ನ ವಿರೋಧಿಗಳು ಕೂಡ ಮೆಚ್ಚುವಂಥದ್ದು ರಾಜ್ಯದಿಂದ ಸಾಕಷ್ಟು ಸಂಸದರು ಕೇಂದ್ರದಲ್ಲಿ ರೈಲ್ವೆ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು ಆದರೆ ಜಾರ್ಜ್ ಫರ್ನಾಂಡಿಸ್ ಅವರ ನಂತರ ಕರ್ನಾಟಕಕ್ಕೆ ಅತಿ ಹೆಚ್ಚು ರೈಲ್ವೆ ಯೋಜನೆಗಳನ್ನ ಜಾರಿಗೆ ತಂದ ಕೀರ್ತಿ ಕೂಡ ಇದೇ ಸುರೇಶ್ ಅಂಗಡಿ ಅವರಿಗೆ ಸಲ್ಲುತ್ತದೆ ಮಿರಜ್ ಲೋಂಡಾ ಡಬಲ್ ಲೈನ್ ಮಾರ್ಗದ ತ್ವರಿತ ಕಾರ್ಯ ನಡೆಸಿದ್ರುವ ಮಹತ್ವಾಕಾಂಕ್ಷೆಯ ಬೆಳಗಾವಿ ಕಿತ್ತೂರು ಧಾರವಾಡ ನೇರ ರೈಲ್ವೆ ಮಾರ್ಗಕ್ಕೆ ಛಲದಂಕ ಮಲ್ಲನಂತೆ ಹಗಲು ರಾತ್ರಿ ಪಣ ತೊಟ್ಟು ಕೆಲಸ ಮಾಡಿದ್ದನ್ನ ಜನ ಎಂದಿಗೂ ಮರೆಯುವಂತಿಲ್ಲ ಅಲ್ಲದೆ ಬೆಳಗಾವಿ ಮತ್ತು ಹುಬ್ಬಳ್ಳಿ ರೈಲ್ವೆ ಮಾರ್ಗವನ್ನು ಅತ್ಯಾಧುನೀಕರಣಗೊಳಿಸುವ ಕಾಮಗಾರಿಗೂ ಚಾಲನೆ ನೀಡಿದರುವ ಬೆಂಗಳೂರು ಸಬರ್ಬನ್ ರೈಲು ಯೋಜನೆ ತ್ವರಿತಗತಿಯಲ್ಲಿ ಆರಂಭವಾಗಲು ಕೇಂದ್ರ ಸರ್ಕಾರದಿಂದ ನೆರವು ನೀಡಿದ್ದರು ಬೆಂಗಳೂರು ಮೆಟ್ರೋ ಯೋಜನೆಗಳಿಗೂ ರೈಲ್ವೆ ಇಲಾಖೆಯಿಂದ ಸಾಕಷ್ಟು ಹಣ ಬಿಡುಗಡೆ ಮಾಡಿದ್ದರು ಇನ್ನು ಉತ್ತರ ಕರ್ನಾಟಕ ಮತ್ತು ಕರಾವಳಿಯನ್ನ ಬೆಸೆಯೋ ನಿಟ್ಟಿನಲ್ಲಿ ನೂರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಯೋಜನೆಯು ಪರಿಸರದ ಹೆಸರಿನಲ್ಲಿ ಆರಂಭವಾಗಿರಲಿಲ್ಲ ಆದರೆ ಸುರೇಶ್ ಅಂಗಡಿಯವರು ಈ ಯೋಜನೆಗೆ ಇದ್ದ ತೊಡಕುಗಳನ್ನು ನಿವಾರಿಸುವಲ್ಲಿ ಶ್ರಮಿಸಿದ್ದರು ಇನ್ನು ರೈಲ್ವೆ ಮೇಲ್ಸೇತುವೆಗಳು ಪೂರ್ಣಗೊಂಡು ಕುಂದಾನಗರಿಯ ಸಾರಿಗೆ ಸಂಪರ್ಕಕ್ಕೂ ಅವಕಾಶ ಕಲ್ಪಿಸಿದ್ದರು ಹಳೆ ಕಾಲದ ರೈಲ್ವೆ ನಿಲ್ದಾಣಕ್ಕೆ ನೂತನ ಕಾಯಕಲ್ಪ ನೀಡುವ ಅಂಗಡಿಯವರ ಕನಸು ಇನ್ನೇನು ಇಷ್ಟರಲ್ಲಿಯೇ ನನಸಾಗಿ ಕಂಗೊಳಿಸಲಿದೆ ಮೂರನೇ ರೈಲ್ವೆ ಗೇಟ್ ಮೇಲ್ಸೇತುವೆ ನಿರ್ಮಾಣ ಅವರ ಕಾಲದಲ್ಲಿಯೇ ಆರಂಭವಾಗಿತ್ತು ಹೀಗೆ ಭವಿಷ್ಯದಲ್ಲಿಯೂ ಇನ್ನು ಹಲವು ಕನಸುಗಳನ್ನ ಕಟ್ಟಿಕೊಂಡಿದ್ದ ಸುರೇಶ್ ಅಂಗಡಿಯವರ ಬದುಕಿನಲ್ಲಿ ವಿಧಿ ಆಟವಾಡಿತ ಮಹಾಮಾರಿ ಕೋವಿಡ್ ನಿಂದ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತರಂದು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಸುರೇಶ್ ಅಂಗಡಿಯವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತರಾಗಿದ್ರು ಯಾರೂ ಕೂಡ ಸುರೇಶ್ ಅಂಗಡಿಯವರ ಸಾವನ್ನ ಊಹೆ ಕೂಡ ಮಾಡಿರಲಿಲ್ಲ ಹೀಗೆ ದಿಢೀರನೇ ಸುರೇಶ್ ಅಂಗಡಿಯವರ ಅಕಾಲಿಕ ಮರಣ ಬೆಳಗಾವಿ ಜಿಲ್ಲೆಯಷ್ಟೇ ಅಲ್ಲ ಇಡೀ ರಾಜ್ಯವನ್ನೇ ಬೆಚ್ಚಿಬಿಡಿಸಿತ್ತು ಓರ್ವ ನಿಜವಾದ ಜನಸೇವಕ ರಾಜಕಾರಣಿಗೆ ಇರಬೇಕಾದ ಸ್ವಭಾವ ಮತ್ತು ಗುಣಗಳು ದಿವಂಗತ ಸುರೇಶ್ ಅಂಗಡಿಯವರ ವ್ಯಕ್ತಿತ್ವದಲ್ಲಿ ಹಾಸುಹಕ್ಕಾಗಿದ್ದವು ಎಲ್ಲರನ್ನ ಕೈ ಮುಗಿದು ನಗುಮಗದಿಂದ ಸ್ವಾಗತಿಸಿ ಆತ್ಮೀಯವಾಗಿ ಮಾತನಾಡಿಸಿ ಸಮಸ್ಯೆ ವಿಚಾರಿಸಿ ಬಗೆಹರಿಸಿ ಪರಿಹಾರ ಕಂಡುಕೊಳ್ಳುವ ಗುಣವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು ಸುರೇಶ್ ಅಂಗಡಿಯವರ ವ್ಯಕ್ತಿತ್ವಕ್ಕೆ ಸುರೇಶ್ ಅಂಗಡಿಯವರೇ ಸಾಟಿ ಅವರ ಸ್ಥಾನವನ್ನ ಜಿಲ್ಲೆಯಲ್ಲಿ ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ ಸದ್ಯ ಅವರ ಅಗಲಿಕೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಅವರ ಪತ್ನಿ ಮಂಗಲಂಗಡಿಯವರೇ ಲೋಕಸಭೆ ಉಪಚುನಾವಣೆಯಲ್ಲಿ ಗೆದ್ದು ಸಂಸದರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇನ್ನು ಮಂಗಲಂಗಡಿಯವರಿಗೆ ಅವರ ಸುಪುತ್ರಿಯರಾದ ಸ್ಫೂರ್ತಿ ಪಾಟೀಲ್ ಶ್ರದ್ಧಾ ಶೆಟ್ಟರ್ ಕೂಡ ಸಾಥ್ ನೀಡುತ್ತಿದ್ದಾರೆ ಸುರೇಶ್ ಅಂಗಡಿಯವರು ಕಂಡಿದ್ದ ಕನಸನ್ನ ಅವರ ಧರ್ಮಪತ್ನಿ ಮತ್ತು ಸುಪುತ್ರಿಯರು ಪೂರ್ಣಗೊಳಿಸಲಿ ದೇವರು ಸುರೇಶ್ ಅಂಗಡಿಯವರ ಆತ್ಮಕ್ಕೆ ಶಾಂತಿ ಕರುಣಿಸಲಿ ಒಟ್ಟಾರೆ ಸಾಧಕನಿಗೆ ಸಾವಿಲ್ಲ ಎಂಬ ಮಹಾತ್ಮರ ವಾಣಿಯಂತೆ ಸತ್ತ ನಂತರವೂ ತಮ್ಮ ಜೀವಂತಿಕೆಯನ್ನ ಉಳಿಸಿಕೊಂಡಿರುವ ಅಪರೂಪದ ರಾಜಕಾರಣಿ ದಿವಂಗತ ಸುರೇಶ್ ಅಂಗಡಿಯವರಿಗೆ ಒಂದು ಹ್ಯಾಟ್ ಸಾಫ್ ಹೇಳಲೇಬೇಕು ഗിൻഡേസ് ബെളകിയ